ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೆಸ್ ಪಾರ್ಕ್ಗೆ. ಇಟ್ಸ್ ಮೀ ಗಿರಿ. ಅಂಡ್ ಇವತ್ತು ನನ್ನ ಜೊತೆಗೆ ಇಲ್ಲಿರೋದು ಬಂದ್ಬಿಟ್ಟು ಹೊಸ KTM 390 ಡ್ಯೂಕ್. ಸೊ ಈ ಹೊಸ ಥರ್ಡ್ ಜೆನ್ KTM 390 ಡ್ಯೂಕ್ ಅಲ್ಲಿ ಏನೇನು ಡಿಸೈನ್ ಅಪ್ಡೇಟ್ಸ್ ಇದೆ, ಅದೇ ಥರ ಫೀಚರ್ಸ್ ಅಲ್ಲಿ ಏನೇನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ, ಶುರು ಮಾಡೋಣ. ಸೊ ಸ್ಟಾರ್ಟಿಂಗ್ ವಿತ್ ಇದರ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ, KTM ಬಂದಿದ ತಕ್ಷಣ ನಮ್ಗೆ ಫಸ್ಟ್ ಟೈಮ್ ಬರೋದು ಬಂದ್ಬಿಟ್ಟು ಅದರ ಪವರ್. ಸೊ ಆ ಪವರ್ಗೆ ಬೇಕಾಗಿರೋ ಒಂದು ಅಗ್ರೆಷನ್ ಲುಕ್ಕು, ಆ ಲೆಗಸಿನ KTM ಅವರು ಈ ಥರ್ಡ್ ಜೆನಲ್ಲೂ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ವಿತ್ ನೀವು ಇಲ್ಲಿ ಟ್ಯಾಂಕ್ ಎಕ್ಸ್ಟೆನ್ಷನ್ ನೋಡಿದ್ರೆ, ಮುಂಚೆ ಪ್ರೀವಿಯಸ್ ಜೆನ್ಗಿಂತ ಇದರಲ್ಲಿ ಇನ್ನೂ ಸ್ವಲ್ಪ ಶಾರ್ಪರ್ ಎಡ್ಜಸ್ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಅಗ್ರೆಸಿವ್ನೆಸ್ಸು ಸ್ವಲ್ಪ ಎನ್ಹಾನ್ಸ್ ಆಗಿದೆ. ಅದೇ ಥರ ಹೆಡ್ ಲ್ಯಾಂಪಲ್ಲಿ ನೋಡಿದ್ರೆ ನಿಮಗೆ ಮುಂಚೆ ಬಂಪ್ ಒಂದು ಸಿಂಗಲ್ ಕ್ಲಸ್ಟರಲ್ಲಿ ಇತ್ತು, ಬಟ್ ಇದರಲ್ಲಿ ನಿಮಗೆ DRL ಬಂಪ್ ಸ್ವಲ್ಪ ಎಕ್ಸ್ಟೀರಿಯಲ್ ಕೊಟ್ಟಿದ್ದಾರೆ, ಹೆಡ್ ಲ್ಯಾಂಪಿಂದ ಆಚೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿರೋದು ಎಲ್ಲ ನಿಮಗೆ LED ಯೂನಿಟ್, USD 4 ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ 5-step ಕಂಪ್ರೆಷನ್ ಆ್ಯಂಡ್ ರಿಬೌಂಡ್ ಅಡ್ಜಸ್ಟ್ಮೆಂಟ್ ನೀವು ಮಾಡ್ಕೋಬೋದು. ಅದೇ ಥರ ನಿಮ್ಗೆ ಬಂದ್ಬಿಟ್ಟು 2 17-inch ವೀಲ್ಸ್ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ನೋಡಿದ್ರೆ ನಿಮಗೆ 110x76 ಟೈರ್ಸ್, ಅದೇ ಥರ ರಿಯರಲ್ಲಿ ನೋಡಿದ್ರೆ ನಿಮಗೆ 150x66 ಟೈರ್ಸ್ ಕೊಟ್ಟಿದ್ದಾರೆ. 2 ಬಂದ್ಬಿಟ್ಟು ನಿಮಗೆ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಡಿಸ್ಕ್ ಬಗ್ಗೆ ಹೇಳ್ಬೇಕಂದ್ರೆ, ನಿಮಗೆ ಫ್ರಂಟಲ್ಲಿ ಬಂದ್ಬಿಟ್ಟು 320mm ಡಿಸ್ಕ್, ಅದೇ ಥರ ರಿಯರಲ್ಲಿ ಬಂದ್ಬಿಟ್ಟು ನಿಮಗೆ 240mm ಡಿಸ್ಪ್ಲೇಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದರಲ್ಲಿ ಮೇನ್ ಆಗಿ ನೋಡಿದ್ರೆ ನಿಮಗೆ ಹೊಸ ಫ್ರೇಮ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ, ನೀವು ನೋಡಿದ್ರೆ ಗೊತ್ತು, ಇಲ್ಲಿ ಫ್ರೇಮ್ ಮಾತ್ರ ಸ್ವಲ್ಪ ಅವಾರ್ಡ್ ಆಗಿದೆ. ಅದೇ ಥರ ಶಾಕ್ ಅಬ್ಸರ್ ಕ್ಲಿಯರಲ್ಲಿ ಈ ಮೋನೋಶಾಕ್ಸ್ ನೀವು ನೋಡಿದ್ರೆ ಸ್ವಲ್ಪ ಆಫ್ಸೆಟಲ್ಲಿ ಇದೆ. ಸೊ ಈ ಮೋನೋಶಾಕ್ ಆಫ್ಸೆಟಲ್ಲಿ ಕೊಟ್ಟಿರೋದ್ರಿಂದ ಇಂಜಿನ್ ಪರ್ಫಾರ್ಮೆನ್ಸಲ್ಲಿ ಏನೋ ಡಿಫ್ರೆನ್ಸ್ ಇದೆಯಾ, ಇಲ್ಲ ಯಾವ ಥರ ಡಿಫ್ರೆನ್ಸ್ ಇದೆ, ಯಾವ್ದರಿಂದ ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಇದೇ KTM 390 ಡ್ಯೂಕ್ ಕಂಪ್ಲೀಟ್ ರಿವ್ಯೂ ಬಂದ್ಬಿಟ್ಟು ಈ ತಿಂಗಳು 17 ಬಂದ್ಬಿಟ್ಟು ನಮ್ಮ ಕನ್ನಡ ರೈಸ್ ಪಾರ್ಕ್ ಚಾನಲಲ್ಲಿ ಪಬ್ಲಿಷ್ ಆಗುತ್ತೆ. ಸೊ ಅದು ನೀವು ನೋಡಬೇಕು. ಇಫ್ ಇನ್ ಕೇಸ್ ನೀವು ಇನ್ನೂ ಕನ್ನಡ ರೈಸ್ ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ನೋಟಿಫಿಕೇಶನ್ ಕೊಡಿ. ಸೊ ಇದರ ಕಂಪ್ಲೀಟ್ ರೋಡ್ ಟೆಸ್ಟ್ ರಿವ್ಯೂ ನಾವು ಹಾಕುವಾಗ ನಿಮಗೆ ಇನ್ಸ್ಟೆಂಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಇದರ ಕಂಪ್ಲೀಟ್ ರಿವ್ಯೂನ ನೀವು ನೋಡಿ ತಿಳ್ಕೊಬೋದು. ಸೊ ನೆಕ್ಸ್ಟ್ ಹಂಗೆ ಕಮಿಂಗ್ ಬ್ಯಾಕ್ ಟು ದ ಡಿಸೈನ್ ನೋಡಿದ್ರೆ, ನಿಮಗೆ ಇಲ್ಲೊಂದು KTM ಬ್ಯಾಜಿಂಗ್ ಕೊಟ್ಟಿದ್ದಾರೆ. ಅದೇ ಥರ ಈ ಆಯಿಲ್ ಕೂಲೆಂಟ್ ಬಂದು ನಿಮಗೆ ಸೈಡಲ್ಲಿ ಮೌಂಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡಿದ್ರೆ ಅದು ಬಂದ್ಬಿಟ್ಟು ಒಂದು ಸ್ಪೋರ್ಟಿ ಲುಕಿಂಗ್ ಟ್ಯಾಂಕ್. ಸೊ ಇದು ಬಂದ್ಬಿಟ್ಟು ಒಂದು 15-liter ಟ್ಯಾಂಕ್, ಪ್ರೀವಿಯಸ್ ಜನ ಬಂದ್ಬಿಟ್ಟು ನಿಮಗೆ 13.5 ಇತ್ತು, ಇದರಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಹಂಗೆ ನಿಮ್ಗೆ ಇಲ್ಲಿ ನೋಡಿದ್ರೆ ಇಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಹಲವಾರು ಚೇಂಜಸ್ ಮಾಡಿದ್ದಾರೆ. ಸೊ ಹಲವಾರು ಅಪ್ಡೇಟ್ಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ 10x10 ನ್ಯಾವಿಗೇಷನ್ ಸಿಗುತ್ತೆ. ಅದೇ ಥರ ನಿಮಗೆ ಮಲ್ಟಿಪಲ್ ರೈಡ್ ಮೋಡ್ಸ್ ಇದೆ, ಇದರಲ್ಲಿ ನಿಮಗೆ 3 ರೈಡ್ ಮೋಡ್ ಇದೆ, ರೈನ್ ಇದೆ, ಸ್ಟ್ರೀಟ್ ಇದೆ, ಅದೇ ಥರ ನಿಮಗೆ ಬಂದ್ಬಿಟ್ಟು ಒಂದು ಟ್ರ್ಯಾಕ್ ಮೋಡ್ ಇದೆ. ಸೊ ಟ್ರ್ಯಾಕ್ ಮೋಡಲ್ಲಿ ನೀವು ಹೋಗೋ ಟ್ರ್ಯಾಕ್ ಅದೇ ಲ್ಯಾಪ್ ಟೈಮಿಂಗ್ಸ್ ಎಲ್ಲನೂ ನೀವು ಅದನ್ನು ನೋಡ್ಕೋಬೋದು. ಪ್ಲಸ್ ನಿಮಗೆ ABS ಅಲ್ಲೂ ವೇರಿಯಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಒಂದು ಸೂಪರ್ ಮೋಟೋ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಅದು ಯೂಸ್ ಮಾಡಿದರೆ ಫ್ರಂಟ್ ABS ಮಾತ್ರ ಆ್ಯಕ್ಟಿವ್ ಇರುತ್ತೆ, ರಿಯರ್ ABS ಬಂದ್ಬಿಟ್ಟು ಕಟ್ ಆಫ್ ಆಗುತ್ತೆ. ಸೊ ಹಲವಾರು ಆಪ್ಷನ್ಸ್ ಬಂದ್ಬಿಟ್ಟು ನಿಮಗೆ ಈ ಇನ್ಸ್ಟ್ರೂಮೆಂಟ್ ಫಿಲ್ಟರಲ್ಲಿ ನೀವು ಮಾನಿಟರ್ ಮಾಡ್ಕೋಬೋದು. ಸೊ ಇಲ್ಲಿರ ಲೆಫ್ಟ್ ಸೈಡಲ್ಲಿರ ಈ ಬಟನ್ಸ್ ಯೂಸ್ ಮಾಡಿ ನೀವು ಇಲ್ಲಿರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನಲ್ಲಿ ನ್ಯಾವಿಗೇಟ್ ಮಾಡ್ಕೋಬೋದು. ನಿಮ್ಗೆ ಯಾವುದೇ ಆಪ್ಷನ್ ಬೇಕಾದರೂ ನೀವು ಇದು ಯೂಸ್ ಮಾಡಿ ಆಕ್ಸೆಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಿಮ್ಗೆ ಒಂದು ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಸೊ ಹಂಗೆ ಸೀಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಗೆ ಒಂದು ಕಂಫರ್ಟಬಲ್ ಆಗಿರೋ ಸೀಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಒಂದು ಸ್ಪ್ಲಿಟ್ ಸೀಟ್ ಸೆಟಪ್. ನೀವು ಇಫ್ ಇನ್ ಕೇಸ್ ಡೈಲಿ ರೆಗ್ಯುಲರ್ ಯೂಸ್ ಒಂದು ಸ್ಟಾಪ್ ಅಂಡ್ ಗೋ ಟ್ರಾಫಿಕಲ್ಲಿ ಆಗಲಿ, ಇಲ್ಲ ನೀವು ಬಂದ್ಬಿಟ್ಟು ಒಂದು ಟ್ರ್ಯಾಕಲ್ಲಿ ಓಡಿಸಂಗಿದ್ರು, ನಿಮಗೆ ಮೂವ್ ಅರೌಂಡ್ ಮಾಡೋಕ್ಕೆ ಧಾರಾಳವಾಗಿ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೀವು ಧಾರಾಳವಾಗಿ ಮೂವ್ ಅರೌಂಡ್ ಮಾಡ್ಕೋಬೋದು. ಬಟ್ ಪಿಲಿಯನ್ ರೈಡರ್ ಮಾತ್ರ ಇಫ್ ಇನ್ ಕೇಸ್ ಒಂದು ಲಾಂಗ್ ರೈಡ್ ಹೋಗಂಗಿದ್ರೆ ಮಲ್ಟಿಪಲ್ ಬ್ರೇಕ್ಸ್ ತೊಗೋಬೇಕಾಗಿರುತ್ತೆ. ಒಂದು ಫಂಕ್ಷನಲ್ ಗ್ರ್ಯಾಬ್ ರೈಲ್ಸ್ ನಿಮಗೆ ಇಲ್ಲಿ ಇದೆ. ಸೊ ನೆಕ್ಸ್ಟ್ ಹಂಗೆ ಹಿಂದೆ ನಾವು ಹೇಳಿದ ಥರ ನಿಮಗೆ ಹಿಂದೆ ಡಿಸ್ಕ್ ಕೊಟ್ಟಿದ್ದಾರೆ, ಪ್ಲಸ್ ರಿಯರಲ್ಲಿ ಒಂದು ಟಿ ಶೇಪ್ ಕೊಟ್ಟಿದ್ದಾರೆ, ಮತ್ತು ಸ್ಲೀಕ್ ಆಗಿರೋ ಒಂದು ಇಂಡಿಕೇಟರ್ಸ್, ಪ್ಲಸ್ ನಿಮಗೆ ಇಲ್ಲಿ ಒಂದು ಥರ್ಡ್ ಸ್ಟಾಪ್ ಲೈಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹಂಗೆ ಸೈಡಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ಬಂದು ಸ್ಯಾರಿ ಬ್ಯಾಗ್ ಕೊಟ್ಟಿದ್ದಾರೆ. ಹಂಗೆ ನೀವು ಸೈಡಲ್ಲಿ ನೋಡುವಾಗ ಈ ಒಂದು ಸ್ಟಿಪ್ ಡೌನ್ ನೆಕ್ಕಡ್ ಬೈಕ್. ಸೊ ನಿಮಗೆ ಚೈನ್ ಯಾವುದೇ ಥರ ಒಂದು ಗಾರ್ಡ್ ಏನೂ ಇಲ್ಲ, ಕಂಪ್ಲೀಟಾಗಿ ಒಂದು ನೆಕ್ಕಡ್ ಪ್ರೊಫೈಲ್ ಬಂದು ನಿಮಗೆ ಈ ಕಡೆ ಸೈಡಿಂದ ನಿಮಗೆ ಮೇಂಟೈನ್ ಮಾಡಿದ್ದಾರೆ. ಸೊ ಇದೆಲ್ಲ ಒಂದು ಗಾಡಿಯ ಡಿಸೈನ್ ಬಗ್ಗೆ. ಆದರೆ ಇವಾಗ ಈ ಗಾಡಿಯ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಬೇಕಂದ್ರೆ, ಇದರಲ್ಲಿ ನಿಮ್ಗೆ ಕೊಟ್ಟಿರೋದು ಬಂದ್ಬಿಟ್ಟು ಒಂದು 399cc ಇಂಜಿನ್. ಸೊ ಇದರ ಪವರ್ ಫಿಗರ್ಸ್ ಬಗ್ಗೆ ಹೇಳಬೇಕಂದ್ರೆ, ಇದು ಬಂದ್ಬಿಟ್ಟು ನಿಮಗೆ 46 PS ಆಫ್ ಪವರ್, ಅದೇ ಥರ 39 Nm ಆಫ್ ಪೀಕ್ ತಕ್ಕ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಪ್ರೀವಿಯಸ್ ಜೆನ್ಗಿಂತ ನಿಮ್ಗೆ ಎರಡರಲ್ಲೂ ಸ್ವಲ್ಪ ಚೇಂಜ್ ಇದೆ, ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಅದು ಏನಕ್ಕೆ ಇನ್ಕ್ರೀಸ್ ಆಗಿದೆ, ಹೆಂಗೆ ಇನ್ಕ್ರೀಸ್ ಆಗಿದೆ ಅಂತ ನಾನು ನಿಮಗೆ ಫುಲ್ ರಿವ್ಯೂವಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ಮರಿದೆ ಅದು ನೋಡಿ. ಸೊ ನೆಕ್ಸ್ಟ್ ಹಂಗೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ, ನಿಮಗೆ 183mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಪ್ಲಸ್ ಸೀಟ್ ಹೈಟ್ ನೋಡಿದ್ರೆ ಇದರಲ್ಲಿ ಇರೋದು 800mm. ಬಟ್ ಇಫ್ ಇನ್ ಕೇಸ್ ನೀವೊಂದು ಟಾಲ್ ರೈಡರ್ ಆಗಿದ್ದು ನಿಮ್ಗೆ ಸ್ವಲ್ಪ ಅಡಿಷ್ನಲ್ ಸೀಟ್ ಹೈಟ್ ಬೇಕಂದ್ರೆ, KTM ಅವ್ರದ್ದೇ ಆಕ್ಸೆಸರೀಸಲ್ಲಿ ನಿಮಗೆ ಆ ಆಕ್ಸೆಸರೀಸ್ ಯೂಸ್ ಮಾಡಿ ಅಪ್ ಟು 20mm ಬಂದ್ಬಿಟ್ಟು ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಅವಾಗ ನಿಮ್ಗೆ ಓವರಾಲ್ ಆಗಿ ಒಂದು 820mm ಆಫ್ ಸೀಟ್ ಹೈಟ್ ಬಂದು ನಿಮ್ಗೆ ಸಿಗುತ್ತೆ. ಸೊ ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಲಾಂಚ್ ಆಗಿರೋದು 3,10,000 rupees ಎಕ್ಸ್ಶೋರೂಮ್ ಪ್ರೈಸಲ್ಲಿ ಇದು ಲಾಂಚ್ ಆಗಿದೆ. ಇದರ ಜೊತೆಗೆ 250 ಡ್ಯೂಕು ಲಾಂಚ್ ಮಾಡಿದ್ದಾರೆ. ಸೊ ಇವಾಗ ಈ ಗಾಡಿ ಬಗ್ಗೆ ನಿಮ್ಗೆ ಏನು ಅನಿಸ್ತು, ಪ್ಲಸ್ ಈ
ಟೆಸ್ಟ್ ಇಟ್ಟಿದ್ದೀನಿ ನೀವು ನೋಡಿ. ಇವಾಗ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಕನ್ನಡ ರೈಸ್ ಬಾಕ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಗಿರಿ ಸೈನಿಂಗ್ ಆಫ್ ಕನ್ನಡ ರೈಸ್ ಬಾಕ್ಸ್. ಮತ್ತೊಮ್ಮೆ ಖಂಡಿತ ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.